ಸದನಕ್ಕೆ ಗೈರಾಗಿರುವ ಜ ಸಚಿವ ಜಮೀರ್ ಅಹಮದ್ ಖಾನ್ಗೆ ಸ್ವಲ್ಪ ಮುಖ ತೋರಿಸಲು ಹೇಳಿ ಎಂದು ವಿಧಾನ ಪರಿಷತ್ ಸಭಾಪತಿ ಬಸವರಾಜ್ ಹೊರಟಿ ಆಡಳಿತ ಪಕ್ಷ ನಾಯಕರಿಗೆ ಸೂಚಿಸಿದ ಪ್ರಸಂಗ ನಡೆದಿದೆ ಜಮೀರ್ ಹೆಸರು ಪ್ರಸ್ತಾಪ ಆಗ್ತಿದ್ದಂತೆ ಬಿಜೆಪಿ ಸದಸ್ಯರು ಗದ್ದಲ ಉಂಟು ಮಾಡಿದ ಘಟನೆಯೂ ನಡೆಯಿತು ವಿಧಾನ ಸಭಾಪತಿ ಹೊರಟಿ ಸಭಾ ನಾಯಕರಿಗೆ ಸೂಚನೆ ನೀಡಿದರು ಜಮೀರ್ ಅಹಮದ್ ಬರ್ತಾರೆ ಇಲ್ಲ ಎಲ್ಲಿ ಎಂದು ಹೊರಟಿ ಪ್ರಶ್ನಿಸಿದರು ಜಮೀರ್ ಹೆಸರು ಪ್ರಸ್ತಾಪ ಆಗ್ತಿದ್ದಂತೆ ಬಿಜೆಪಿ ಸದಸ್ಯರು ಗದ್ದಲ ಉಂಟು ಮಾಡಿದರು ಮಾಜಿ ಸಚಿವ ಕೋಟಾ ಶ್ರೀನಿವಾಸ್ ಪೂಜಾರಿ ಆಕ್ರೋಶ ವ್ಯಕ್ತಪಡಿಸಿ ಸ್ಪೀಕರ್ ಸ್ಥಾನದ ಮೇಲೆ ಜಮೀರಿಗೆ ವಿಶ್ವಾಸ ಇಲ್ಲ ಸ್ಪೀಕರ್ ಸ್ಥಾನಕ್ಕೆ ಧರ್ಮದಲ್ಲಿ ಮಾಡುತ್ತಿದ್ದಾರೆ ಮಾಡಿ ಮಾತನಾಡಿದ್ದಾರೆ ಸ್ಪೀಕರ್ ಹಾಗೂ ಸಭಾಪತಿ ಸ್ಥಾನಕ್ಕೆ ಗೌರವ ಇಲ್ಲ ಅಂತ ಅವ್ರು ಬಂದಿಲ್ವಾ ಎಂದು ಪ್ರಶ್ನಿಸಿದ್ರು ಸ್ಪೀಕರ್ ಸ್ಥಾನಕ್ಕೆ ಗೌರವ ನೀಡದೆ ಅಪಮಾನ ಮಾಡಿದರೆ ಅದಕ್ಕಿಂತ ದೊಡ್ಡ ದುರಂತ ಇಲ್ಲ ತೆಲಂಗಾಣ ಚುನಾವಣೆಯಲ್ಲಿ ಮಾತನಾಡಿದ್ದು ಗೊತ್ತಿಲ್ವಾ ಆಕ್ರೋಶ ವ್ಯಕ್ತಪಡಿಸಿರು ಸಭಾ ನಾಯಕ ಬೋಸ್ರಾಜ್ ಉತ್ತರಿಸಿ ಅವರು ವೈಯಕ್ತಿಕ ಕೆಲಸಕ್ಕೆ ಹೋಗಿದ್ದಾರೆ ಹೀಗಾಗಿ ಬರ್ತಾರೆ ಬಂದೆಲ್ಲ ಅದಕ್ಕೂ ಉತ್ತರ ಕೊಡ್ತಾರೆ ಅಂತ ಹೇಳಿದ್ದಾರೆ ಏನು ಸ್ಪೀಕರ್ ಸಭಾಪತಿ ವಿಚಾರದಲ್ಲಿ ರೀ ಸಭಾಪತಿಗೆ ಯಾವುದು ಲೇಪನ ಮಾಡೋದು ಸರಿಯಲ್ಲ ಅಂತ ಎಲ್ಲ ಹಿಂದೂ ನಾಯಕರು ಈಗ ಮುಸ್ಲಿಂ ಸ್ಪೀಕರ್ಗೆ ಎದ್ದು ನಮಸ್ಕಾರ ಹೊಡಿಬೇಕು ಅನ್ನೋ ರೀತಿಯಲ್ಲಿ ಮಾತನಾಡಿದ್ರು ತಪ್ಪು ಅಂತ ಹೀಗಾಗಿ ವಿಜಯನ್ರಾವ್ರು ಸೇರಿದಂತೆ ಬಿ ಜೆ ಪಿ ನಾಯಕರು ಹೇಳಿದರು ಬೆಳಗಾವಿ ಅಧಿವೇಶನದಲ್ಲಿ ನಾವು ಅವ್ರನ್ನ ಟಾರ್ಗೆಟ್ ಮಾಡೇ ಮಾಡ್ತೀವಿ ಅವ್ರು ಓಡಾಡೋಕ್ ಬಿಟ್ಟಿರೋ ತಪ್ಪು ಅಂತ ಅವ್ರು ಆರಾಮಾಗಿ ತೆಲಂಗಾಣದಲ್ಲಿ ರೇವಂತ್ ರೆಡ್ಡಿನ ಸಿ ಎಂ ಮಾಡ್ಕೋಬೇಕು ಅಂದ್ಬಿಟ್ಟು ಸುತ್ತಾಡ್ಕೊಂಡು ಅವರೇ ಬಂದಿಲ್ಲ